ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಕೆ ಇ ಮೂಲಕ 1,000 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ 1,000 ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗಳ ಒಂದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ರು. ಸೊ ಫ್ರೆಂಡ್ಸ್, ಈಗಾಗಲೇ ಎಲ್ಲರೂ ಅರ್ಜಿಗಳನ್ನು ಅಪ್ಲೈ ಮಾಡಿರ್ತೀರಿ. ಇದೀಗ ಮತ್ತೆ ಈ ಒಂದು ಮೂರು ವರ್ಷ ಒಂದು ವಯೋಮಿತಿ ಸಡಿಲಿಕೆ ಮಾಡಿದ ಕಾರಣ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಲಿಂಕನ್ನು ಆ್ಯಕ್ಟಿವ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗಾಗಲೇ ಒಂದು ಈ ಅರ್ಜಿಗಳನ್ನು ಸಲ್ಲಿಕೆ ಮಾಡಲಿಕ್ಕೆ ಈ ಒಂದು ಲಿಂಕ್ ಆ್ಯಕ್ಟಿವ್ ಆಗಿದೆ. ಸೊ ನೀವು ಈ ಒಂದು ಅರ್ಜಿಗಳನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈಗ ಆಲ್ರೆಡಿ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು ಒಂದು ವಿಡಿಯೋ ಮಾಡಿದ್ದೀನಿ ಹೇಗೆ ಅಪ್ಲೈ ಮಾಡಬೇಕಂತ. ಆ ಒಂದು ವಿಡಿಯೋ ಕೂಡ ನೋಡ್ಬೋದು, ಅದರಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದೀನಿ. ಆದ್ರೂ ಮತ್ತೆ ನಿಮಗೆ ಒಂದು ಸ್ವಲ್ಪ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವಿಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಸೈಟ್ಗೆ ವಿಸಿಟ್ ಆಗಬೇಕು, ಓಕೆನಾ? ಆಮೇಲೆ ನೀವಿಲ್ಲಿ ನೋಡ್ಬೋದು, ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂಡರ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ, ಓಕೆನಾ? ಸೊ ಇಲ್ಲಿ ತುಂಬ ಒಂದು ಆಪ್ಷನ್ಗಳಿರ್ತಾವೆ. ಸೊ ನೀವು ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ, ಓಕೆ? ಸೊ ನೀವು ಇಲ್ಲಿ ನೋಡ್ಬೋದು, ಅಧಿಸೂಚನೆ ಸಂಖ್ಯೆ ಫೆಬ್ರವರಿ 20 ಇದನ್ನು ಅಧಿಸೂಚಿಸಲಾಗಿತ್ತು, ಓಕೆನಾ? ಸೊ ಈಗ ನೀವು ಏನು ಮಾಡಬೇಕು? ಏನಿಲ್ಲ, ಸಿಂಪಲ್ ಇದೆ. ಸೊ ಈ ಒಂದು ಮೇನ್ ಇದೇನು ಫುಲ್ ಪೇಜ್ ಕಾಣಿಸುತ್ತಲ್ಲ, ಸೊ ಇದಿಷ್ಟು ನೀವು ಫಿಲಪ್ ಮಾಡಿದ್ರೆ ಅಂದರೆ ಮುಗೀತು. ಇದು ಮೇನ್ ಒಂದು ಅಪ್ಲಿಕೇಶನ್ ನೀವು ತುಂಬ್ದಂಗೆ. ನೆಕ್ಸ್ಟ್ ಏನಿಲ್ಲ, ಫೋಟೋಗ್ರಾಫಿ ಮತ್ತು ಫೋಟೋಗ್ರಾಫ ಮತ್ತು ಸೈನನ್ನು ಒಂದು ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಮೊಟ್ಟ ಮೊದಲಿಗೆ ಫಸ್ಟ್ ಪಾಯಿಂಟ್ ಏನಿದೆ, ಸೆಲೆಕ್ಟ್ ಯುವರ್ ಪೋಸ್ಟ್, ಓಕೆ? ಈ ಪೋಸ್ಟ್ ಏನಿದೆ ಇಲ್ಲಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಮುಂಚೆ ಇದಕ್ಕೆ ವಿಲೇಜ್ ಅಕೌಂಟೆಂಟ್ ಅಂತಿದ್ದರು. ಸೊ ಈಗ ಅದನ್ನು ನಾಮಕರಣ ಚೇಂಜ್ ಮಾಡಿದ್ದಾರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇದನ್ನು ಈ ಥರ ಮಾಡಬೇಕು. ನೆಕ್ಸ್ಟ್, ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಪ್ಲೈಯಿಂಗ್ ಫಾರ್. ಇಲ್ಲಿ ಜಿಲ್ಲಾವಾರು ಈ ಒಂದು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನೀವು ಮೊದಲಿಗೆ ನೋಟಿಫಿಕೇಷನನ್ನು ನೋಡಿ. ಈಗ ನೋಟಿಫಿಕೇಷನ್ ಏನು ನಿಮಗೆ ಹೊಸದಾಗಿ ಬಿಟ್ಟಿಲ್ಲ, ಈ ಹುದ್ದೆಗಳು ಏನಿದಾವಲ್ಲ, ಈ ಆಲ್ರೆಡಿ 20 ಫೆಬ್ರವರಿ 2024 ಏನು ಪ್ರಕಟವಾಗಿದೆಯಲ್ಲ, ಆ ಒಂದು ಅಧಿಸೂಚನೆಯನ್ನು ನೋಡಿದ್ರೆ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ, ಆ ಒಂದು ಬೇಸಿಸ್ ಮೇಲೆ ನೀವು ಈ ಒಂದು ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ. ಸೊ ನೀವು ಯಾವ ಈಗ ನಾ ಫಾರ್ ಎಕ್ಸಾಂಪಲ್ ಬೆಂಗಳೂರು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಅರ್ಥ ಆಯಿತಾ? ಆಮೇಲೆ ಬೆಂಗಳೂರು ಅರ್ಬನ್ ಆದಮೇಲೆ ನೆಕ್ಸ್ಟ್ ಏನು, ಅಪ್ಲಿಕೆನ್ಸ್ ಫುಲ್ ನೇಮ್. ಇಲ್ಲಿ ನಿಮ್ಮ ಹೆಸರನ್ನು ಕೊಡಬೇಕು. ಇಲ್ಲಿ SSLC ಒಂದು ಆ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರು ಏನಿರುತ್ತಲ್ಲ, ಸೇಮ್ ಟು ಸೇಮ್ ಅದೇ ಇರಬೇಕಿಲ್ಲಿ, ಓಕೆ? ಸ್ಪೆಲ್ಲಿಂಗ್ ತಪ್ಪಬಾರ್ದು. ಆಮೇಲೆ ಮದರ್ಸ್ ನೇಮ್, ತಾಯಿ ಹೆಸರು, ತಾಯಿ ಹೆಸರು ಕೂಡ ನಿಮ್ಮ ಒಂದು SSLCಯಲ್ಲಿರುತ್ತೆ. ಫಾದರ್ಸ್ ನೇಮ್, ತಂದೆಯ ಹೆಸರು. ಆಮೇಲೆ ಜೆಂಡರ್, ಓಕೆ? ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ರಿಸರ್ವೇಷನ್ ಕೆಟಗರಿ, ನೀವು ಈ ಒಂದು ಈಗ ರಿಸರ್ವೇಷನ್ ಕೆಟಗರಿ ಅಂತ ಇರುತ್ತೆ, GM ಇದ್ದರೆ GM ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಈಗ 2A ಇದ್ದರೆ 2A ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ 2A ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಎಂಟರ್ RD ನಂಬರ್ ಆಫ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ. RD ನಂಬರ್ ಅಂತ ನಿಮ್ಮ ಒಂದು ಸರ್ಟಿಫಿಕೇಟ್ ಮೇಲೆ ಇರುತ್ತೆ, ಆ ಸರ್ಟಿಫಿಕೇಟ್ ಮೇಲೆ ಇರುತ್ತೆ, ಆ ಒಂದು ನಂಬರನಲ್ಲಿ ಎಂಟ್ರಿ ಮಾಡಬೇಕು. ಸುಮ್ಮನೆ ಜಸ್ಟ್ ಈಗ ಸರ್ಟಿಫಿಕೇಟ್ ಇಲ್ಲಂದ್ರೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅರ್ಥ ಆಯಿತಾ? ಆಮೇಲೆ ನಾನು ಅರ್ಜಿಯನ್ನು ತುಂಬಿದ ಮೇಲೆ ಆಮೇಲೆ ಮಾಡ್ತೇನೆಂದರೆ ಕಷ್ಟ ಆಗುತ್ತದೆ. ಸೊ ಈಗ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಲೇಬೇಕು. ಸೊ ನಿಮಗೆ ಯಾವ ಒಂದು ಕೆಟಗರಿ ಇದೆಯಲ್ಲ, ಆ ಕೆಟಗರಿಯನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಫಿಲಪ್ ಮಾಡ್ಬೋದು, ಓಕೆನಾ? ಸೊ RD ನಂಬರನ್ನು ಎಂಟ್ರಿ ಮಾಡಿ. ಆಮೇಲೆ ಇದು ಡೇಟ್ ಆಫ್ ಬರ್ತು,
ಇಲ್ಲಿ ಸೆಲೆಕ್ಟ್ ಡೇಟು, ಮಂತು, ಇಯರು. ನಿಮ್ಮ ಎಸ್ ಎಸ್ ಎಲ್ ಸಿಯಲ್ಲಿ ಯಾವುದಿರುತ್ತಲ್ಲ ಡೇಟ್ ಆಫ್ ಬರ್ತು, ಸೇಮ್ ಅದೇ ಇರಬೇಕು, ಚೇಂಜ್ ಆಗಿರಬಾರ್ದು. ಅರ್ಥ ಆಯಿತಾ? ನೆಕ್ಸ್ಟ್, ವಯಸ್ಸು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂತೆ ವಯಸ್ಸು ಏನಿರುತ್ತೆ, ಅದು ವಯಸ್ಸು ಅದು ಆಟೋಮೆಟಿಕಲಿ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ಪರ್ಮನೆಂಟ್ ಅಡ್ರೆಸ್, ಖಾಯಂ ವಿಳಾಸ, ಅಡ್ರೆಸ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕು. ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್, ಸ್ಟೇಟ್, ಓಕೆನಾ? ಈಗ ಸ್ಟೇಟ್ ಕರ್ನಾಟಕ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಅರ್ಬನ್, ಓಕೆ. ಆಮೇಲೆ ಪಿನ್ ಕೋಡ್ ಕೊಡಿ. ಆಮೇಲೆ ವೆದರ್ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಮ್ಯುನಿಕೇಷನ್ ಅಡ್ರೆಸ್ ಈಸ್ ಸೇಮ್ ಆರ್ ನಾಟ್. ಸೇಮ್ ಇದ್ದರೆ ಸೇಮ್ ಅಂತ ಕೊಡಿ, ಎಸ್ ಎಸ್ ಅಂತ ಕೊಟ್ಟರೆ ನೀವು ನೋಡಿ ಯಾಸ್ ಇಟ್ ಈಸ್. ಇದು ಬೆಂಗಳೂರು ಅರ್ಬನ್ ಇದೆಯಲ್ಲ, ಮೇಲೆ ಮೇಲೆ ಇದ್ದದ್ದು ಇಲ್ಲೇ ಕಾಪಿ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲ ಅಂದರೆ ಚೇಂಜ್ ಇದ್ದರೆ ನೋ ಅಂತ ಕೊಡಬೇಕು. ನೋ ಅಂತ ಕೊಟ್ಟರೆ ನೀವು ಮತ್ತೆ ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಬೇರೆಯದಾಗಿ ನೀವಿಲ್ಲಿ ಎಂಟರ್ ಮಾಡಬೇಕು. ಈಗ ಕೆಲವೊಂದು ಅಭ್ಯರ್ಥಿಗಳು ಓದಲಿಕ್ಕೆ ಒಂದು ಜಿಲ್ಲೆಯಲ್ಲಿರ್ತಾರೆ, ಅವ್ರದ್ದು ಪರ್ಮನೆಂಟ್ ಅಡ್ರೆಸ್ ಡಿಫ್ರೆಂಟ್ ಆಗಿರ್ತದೆ. ಸೊ ಅದಕ್ಕೆ ನಿಮ್ಮ ಅಡ್ರೆಸ್ಗಳನ್ನು ಕರೆಕ್ಟಾಗಿ ಕೊಡಿ. ಆಮೇಲೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು, ಓಕೆನಾ? ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕರೆಕ್ಟ್ ಇರಬೇಕು. ಆಮೇಲೆ ಆರ್ ಯು ಮ್ಯಾರಿಡ್, ಮ್ಯಾರಿಡ್ ಇದ್ದರೆ ಎಸ್ ಅಂತ, ಇಲ್ಲಾಂದರೆ ನೋ ಅಂತ, ಓಕೆ. ಆಮೇಲೆ ನೀವು ರೂರಲ್ ಅಪ್ಲಿಕೆಂಟ್ ಇದ್ದರೆ, ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಗ್ರಾಮೀಣ ಅಭ್ಯರ್ಥಿ, ಇಲ್ಲಾಂದರೆ ನೋ ಅಂತ ಮಾಡಬೇಕು. ನೆಕ್ಸ್ಟ್ ಕನ್ನಡ ಮೀಡಿಯಮ್ ಇದ್ದರೆ, ಆಮೇಲೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು, ಎಕ್ಸ್ ಮಿಲಿಟ್ರಿ ಅಂದರೆ ಮಾಜಿ ಸೈನಿಕ, ಆಮೇಲೆ ಕೆ ಕೆ ಆರ್ ಅಂದರೆ ಈ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ನೀವು ಕ್ಲೇಮ್ ಮಾಡೋರಿದ್ದರೆ ಅಂದರೆ ಎಸ್ ಮಾಡಿ, ಇಲ್ಲಾಂದರೆ ನೋ ಮಾಡಿ. ಆಮೇಲೆ ಆರ್ ಯು ಕ್ಲೇಮಿಂಗ್ ದ ಏಜ್ ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್ ಎಸ್ ಆರ್ ನೋ. ವಯೋಮಿತಿ ಸಡಿಲಿಕ್ಕೆ ಏನೋ ಕೋರುವಿರಾ, ಅದು ಏನು ಮೇನ್ಲಿ ಒಂದು ಕ್ಯಾಟಗರಿ ಅವರಿಗೆ ಸಂಬಂಧಪಡುತ್ತೆ, ಓಕೆನಾ? ಆಮೇಲೆ ನಿಮ್ಮದು ಟೆಂತ್ ಎಸ್ ಎಸ್ ಎಲ್ ಸಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್, ಕ್ವಾಲಿಫಿಕೇಷನ್ ಏನಿದೆ, ಆ್ಯಕ್ಚುಲಿ ಇದಕ್ಕೆ ಬೇಕಾಗಿರೋದು ಏನು, ಈ ಪಿ ಯು ಸಿ ಆರ್ ಸೆಕೆ ಆರ್ ಇಕ್ವ್ಯಾಲೆಂಟ್, ಓಕೆನಾ? ಸೊ ಜಸ್ಟ್ ಸೆಲೆಕ್ಟ್ ಇಟ್ಟ. ಆಮೇಲೆ ಈಗ ಪರ್ಸೆಂಟೇಜ್, ಪರ್ಸೆಂಟೇಜ್ ನಿಮ್ಮದು ಒಂದು ಪಿ ಯು ಸಿಯಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟಿದಾವೆ ಅಂತ ಇಲ್ಲಿ ಫಿಲಪ್ ಮಾಡಬೇಕು. ಆಮೇಲೆ ಇಲ್ಲಿ ಎಷ್ಟು ಮಾರ್ಕ್ಗಳನ್ನು ಪಡೆದಿದ್ದೀರಿ ಅಂತ ಇಲ್ಲಿ ಕೊಡಬೇಕು, ಓಕೆನಾ? ಆ ಒಂದು ಬೇಸಿಸ್ ಮೇಲೆ ಶೇಕಡಾವಾರು ಪರ್ಸೆಂಟೇಜ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಎಷ್ಟು ಕೊಡ್ತೀನಿ, 600 ಅಂತ ಕೊಡ್ತೀನಿ, ಓಕೆ. ಆಮೇಲೆ ಇಲ್ಲಿ ಓಕೆ, ಇಲ್ಲಿ ನಾನು 450 ಅಂತ ಕೊಡ್ತೀನಿ. 450 ಅಂತ ಕೊಟ್ಟಮೇಲೆ ನೀವಿಲ್ಲಿ ನೋಡ್ಬೋದು 75%, ಹೀಗೆ ನಿಮ್ಮ ಒಂದು ಪರ್ಸೆಂಟೇಜು ಡಿಸ್ಪ್ಲೇ ಆಗುತ್ತೆ. ನೀವೇನು ಟೈಪ್ ಮಾಡೋ ಅಗತ್ಯ ಇರೋಲ್ಲ. ಇಲ್ಲ ಅಂದರೆ ನಿಮ್ಮದು ಸಿ ಜಿ ಪಿ ಎ ಇದ್ದರೆ ಸಿ ಜಿ ಪಿ ಎ ಸೆಲೆಕ್ಟ್ ಮಾಡಬೇಕು. ಸಿ ಜಿ ಪಿ ಎ ನೀವು ಇಲ್ಲಿ ಜಸ್ಟ್ ಏನು ಮಾಡಬೇಕು, ನಿಮ್ಮ ಸಿ ಜಿ ಪಿ ಎ ಸೆಲೆಕ್ಟ್ ಮಾಡಿ ಪರ್ಸೆಂಟೇಜನ್ನು ಕೊಡಬೇಕು. ಆಮೇಲೆ ಪ್ರಮಾಣಪತ್ರ ಪಡೆದ ಮಂಡಳಿ ಹೆಸರು, ಬೋರ್ಡ್ ಆರ್ ಆರ್ಗನೈಸೇಷನ್. ಈಗ ನಿಮ್ಮದು ಪಿ ಯು ಸಿ ಇದ್ದರೆ ನಿಮ್ಮದು ಇದು ಪಿ ಯು ಸಿ ಕರ್ನಾಟಕ ನಿಮ್ಮದು ಏನಿರುತ್ತಲ್ಲ ಅದು, ಅದನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ ಆ ಬೋರ್ಡ್ ಹೆಸರು, ಓಕೆ. ಆಮೇಲೆ ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್, ನೀವೀಗ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಒಂದು ಸೇವಕರಾಗಿದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ನೋ ಅಂತ ಕೊಡಬೇಕು. ನೆಕ್ಸ್ಟು ಆಧಾರ್ ನಂಬರ್ದು ಲಾಸ್ಟ್, ಟೋಟಲ್ 12 ಇರ್ತವೆ, ಓಕೆನಾ? ಅದರಲ್ಲಿ ಲಾಸ್ಟ್ 4 ಡಿಜಿಟ್ ಇರ್ತವೆ, ಇಲ್ಲಿ 4, ಇಲ್ಲಿ 4, ಇಲ್ಲಿ 4, ಲಾಸ್ಟ್ 4 ಡಿಜಿಟ್ ಏನಿರ್ತವೆ ಆ ಒಂದು ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ನಂಬರ್ ಇಲ್ಲಿ ಫಿಲಪ್ ಮಾಡಬೇಕು, ಓಕೆನಾ? ಆಮೇಲೆ ಎಕ್ಸಾಮ್ ಸೆಂಟರ್, ಆಮೇಲೆ ಆ್ಯನ್ಯುವಲ್ ಇನ್ಕಮ್,
ಇಲ್ಲಿ ಎಕ್ಸಾಮ್ ಸೆಂಟರನ್ನು ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು. ಈಗ ಬೆಂಗಳೂರು ಅರ್ಬನ್ ಇದ್ದು ನೀವು ಬೇರೆ ಯಾವುದಾದ್ರೂ ಕೊಡ್ಬೋದು. ಈಗ ಚಿಕ್ಕಬಳ್ಳಾಪುರ ಕೊಡ್ಬೋದು. ಹಾಂ, ಸೊ ಯಾವುದೇ ಬೇಕಾದರೂ. ಆಮೇಲೆ ಇಲ್ಲಿ ಐ ಡಿಕ್ಲೇರ್ ಅಂತ ಟಿಕ್ ಮಾಡಿ ಪ್ರಿವ್ಯೂ ಅಂತ ಕೊಟ್ಟಮೇಲೆ ನಿಮ್ಮದು ಒಂದು ಪ್ರಿವ್ಯೂ ಪೇಜ್ ಬರುತ್ತೆ. ಓಕೆನಾ, ಆ ಒಂದು ಪೇಜನ್ನು ಚೆಕ್ ಮಾಡಿಕೊಂಡು ಆಮೇಲೆ ಫೈನಲ್ ಕನ್ಫರ್ಮ್ ಅಂತ ಕೊಟ್ಟು ಸಬ್ಮಿಟ್ ಮಾಡಬೇಕು. ಆಮೇಲೆ ನಿಮ್ಮದು ಒಂದು ಐ ಡಿ ಕ್ರಿಯೇಟ್ ಆಗುತ್ತೆ. ಓಕೆ, ಆ ಅಪ್ಲಿಕೇಶನ್ ಐ ಡಿ ಬರುತ್ತೆ. ಆ ಅಪ್ಲಿಕೇಶನ್ ಐ ಡಿ ಇಟ್ಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ಹೋಮ್ ಅಂತ ಹೋಗೋಣ ನೋಡೋಣ. ಹೋಮ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈಗ ಇದು ಫಸ್ಟ್ ಸ್ಟೆಪ್ಪು ಕ್ಲಿಯರ್ ಆಯಿತು. ನೆಕ್ಸ್ಟ್ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್. ಆಮೇಲೆ ಲಾಸ್ಟ್ ಸ್ಟೆಪ್ಪೇನು ಫೀ ಪೇಮೆಂಟ್. ಇಷ್ಟೇ, ಇಲ್ಲಿ ಇದಾಯ್ತು ಅಂದ್ರೆ ಮುಗಿತು. ಸೊ ಈಗ ನೀವು ಇಲ್ಲಿ ಏನು ಮಾಡ್ತೀರಿ, ಅಪ್ಲೋಡ್ ಯುವರ್ ಫೋಟೋ. ಇಲ್ಲಿ ಏನು ಮಾಡೋದು, ನಿಮಗೆ ಈಗ ಆಲ್ರೆಡಿ ಐ ಡಿ ಬಂದಿರ್ತದೆ. ಆ ಐ ಡಿಯನ್ನು ಎಂಟರ್ ಮಾಡಿ ಡೇಟ್ ಆಫ್ ಬರ್ತನ ಇಲ್ಲಿ ಫಿಲ್ಅಪ್ ಮಾಡಿ ಆಮೇಲೆ ಸಬ್ಮಿಟ್ ಕೊಟ್ಟರೆ ನಿಮಗೆ ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ಸ್ ಬರ್ತವೆ. ಓಕೆನಾ, ಸೊ ಆ ಒಂದು ಫೋಟೋನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು, ಆಮೇಲೆ ಸೈನ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಸಬ್ಮಿಟ್ ಮಾಡಬೇಕು. ಅದಾದಮೇಲೆ ಮತ್ತೆ ಮರಳಿ ಹೋಮ್ ಪೇಜಿಗೆ ಬರಬೇಕು. ಹೋಮ್ ಪೇಜಿಗೆ ಬಂದಮೇಲೆ ನೆಕ್ಸ್ಟ್ ಫೀ ಪೇಮೆಂಟ್, ಅದು ಕೂಡ ಸೇಮ್. ಅದು ಇಲ್ಲಿ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು ಟ್ರಾನ್ಸಾಕ್ಷನ್ ಐ ಡಿ ಬರುತ್ತೆ, ಫೀ ರಿಸಿಪ್ಟ್ ಬರುತ್ತೆ, ಆಮೇಲೆ ಚೆಕ್ ಪೇಮೆಂಟ್ ಸ್ಟೇಟಸ್. ಈಗ ಪೇಮೆಂಟ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಜನರದು ಫೇಲ್ಯೂರ್ ಆಗುತ್ತೆ. ಆ ಒಂದು ಫೇಲ್ಯೂರ್ ಟೈಮಲ್ಲಿ ಮರಳಿ ಏನು ಮಾಡೋದು, ಜಸ್ಟ್ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದು. ಪೇಮೆಂಟ್ ಸ್ಟೇಟಸ್ ಏನು ಮಾಡೋದು, ಇಲ್ಲಿ ಐ ಡಿ ಹಾಕಿ ಸೇಮ್ ಮತ್ತೆ ಅದೇ ರಿಪೀಟ್ ಪ್ರೊಸೀಜರ್ ಫಾಲೋ ಮಾಡೋದು. ಓಕೆನಾ, ಆಮೇಲೆ ಕೊನೆಯದಾಗಿ ನೀವಿಲ್ಲಿ ಅಪ್ಲಿಕೇಶನನ್ನು ಪ್ರಿಂಟನ್ನು ತಗೋಬೋದು. ಓಕೆನಾ, ಈ ರೀತಿ ನೀವು ಅರ್ಜಿಯನ್ನು ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಹೆಚ್ಚಿದ್ದು ಇನ್ನೂ ಡಿಟೇಲ್ ಆದ ಮಾಹಿತಿ ಬೇಕಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಈ ಒಂದು ವಿ ಎ ಒ ಹೇಗೆ ಫಿಲಪ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಎವ್ರಿ ಸ್ಟೆಪ್ ಅಪ್ ಟು ಪ್ರಿಂಟಿಂಗ್ ಆಪ್ ಅಪ್ಲಿಕೇಶನ್ ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೀವು ಹೋಗಿ ನೋಡ್ಬೋದು, ಇಲ್ಲಾಂದರೆ ಈ ಒಂದು ಬೇಸಿಸ್ ಮೇಲೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಕ್ವೇರಿ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.